ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ರೀತಿಯ ದ್ವೇಷದ ರಾಜಕಾರಣ ನಡೆಯತಾ ಇದೆ ರಾಜಕೀಯ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಆರೋಪ ಮತ್ತು ಕೇಸುಗಳನ್ನು ದಾಖಲೆ ಮಾಡತಕ್ಕಂತದ್ದು ರಾಷ್ಟ್ರೀಯ ಚಿಂತನೆಯ ಕಾರ್ಯಕ ಮಾಡತಕ್ಕಂತವರಿಗೆ हिंदुत्व कार्य मेले केस दाखल अदर मध्य क्रियाशील जनप्रतिनिधि मेलू केस दाखल हकुगू रीतिया दिग्बंधन हाक कांग्रेस सरकार माता है इधर परिणाम नम जिले इतना घटने नोड़ी कोलारदल्ली जिला उस्तुवारी सचिव सभी हम लोकसभा सदस्य एसपी दैहिकवा दूड़ी होर हाक लोकसभा सदस्य दक्षिण कन्नड जिले अरण्य इलाखे दब्बाड़े विरुद्ध सामान्य जन अन्याय विरुद्ध रैतापी वर्ग मेले अन्याय विरुद्ध ध्वनि प्रसंग नम शासक मेले केस हाकिद्ध विधान परिषद सदस्य दूड़ीं कहते घटने बेदंगड़ी नए कड़ंज ग्राम सर्वे नंबर 309 देवन्नगौड़ आरोप 2023 रही मन अरण्य इलाके आरएफओ बंद ध्वंसगोळिसिरुवंतद्दु अल्ली बेळेदिरतक्कंत रब्बर कृषियन्न नाशपडिसिरुत्तारे इदु दूरु बंदाग अल्लिगे सहजवागि आ घटने नडेदिरुवंत माहिति सिक्काग आ क्षेत्रद शासकरागिरतक्कंत हरीश पुंजाव स्थल भेटी अल्ली देवन्नगौड़ मन पूर्ण नाश आगे वास मन मन तात्कालिक मन कटक सहजवा क्षेत्र मत क्षेत्र मतदार अन्याय मन कट इला मन कटक क्षेत्र शासक जवाबारी तात्कालिक मन कटक आ मन आरएफओ बंद तेयंत प्रयत्न आयत्न शासक तत्क्षण अरण्य सचिव के दूरवाणी करिया अलग महितिया सचिव अदान तक इलाखे अधिकारी दूरवाणी मूलक तड़े तक आ स्थित निथित का सर्वे कार्य सर्वे कार्य आदमे क्रम तक शासक मनवियन मनगंटू सचिव यथास्थित का सर्वे कार्य मेलू बड़ रैतन गुडिसल तेरवग ना कैसआर पोलिस पूर्णवा पोलिस इलाखे दुरुपयोग पड़क
ಅಲ್ಲಿ ಆ ಮನೆಯನ್ನು ತೆರವುಗೊಳಿಸುವುದಕ್ಕೆ ಪ್ರಯತ್ನಗಳನ್ನು ಮಾಡಲಾಗಿದೆ. ಇದರ ಮಾಹಿತಿಯನ್ನ ನಮ್ಮ ಶಾಸಕರಾಗಿರ್ತಕ್ಕಂಥ ಹರೀಶ್ ಪುಂಜಿ ಅವರು ಕೊಟ್ಟ ತಕ್ಷಣ ಈ ಕ್ಷೇತ್ರದ ಎಲ್ಲ ಶಾಸಕರು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಅಲ್ಲಿ ಹೋಗಿ ಆ ರೈತನ ಪರವಾಗಿರ್ತಕ್ಕಂಥ ರಕ್ಷಣೆಗೆ ನಿಂತಿದ್ದಾರೆ. ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳು ಅಲ್ಲಿ ಹೋಗಿದ್ರು. ಸಹಜವಾಗಿ ಆ ರೈತನ ಪರವಾಗಿ ನಿಂತಿರತಕ್ಕಂತಹ ನಮ್ಮ ಶಾಸಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಇರತಕ್ಕಂಥ ರೈತರ ಚಿಂತನೆ ಪರವಾಗಿ ಯಾವುದೇ ಕಾರಣಕ್ಕೆ ರೈತರಿಗೆ ಅನ್ಯಾಯ ಆದರೆ ನಾವು ಹೋರಾಟವನ್ನು ಮಾಡ್ತೀವಿ. ಆ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅರಣ್ಯ ಇಲಾಖೆ ಆಗಿರ್ತಕ್ಕಂತಹ ತೊಂದರೆಗಳನ್ನ ವಿರೋಧಿಸಿದ್ದಾರೆ ಮತ್ತು ಅವರಿಗೆ ವಿನಂತಿ ಮಾಡಿದ್ದಾರೆ, ನೀವು ಸರ್ವೆ ಮಾಡಿ, ಜಾಯಿಂಟ್ ಸರ್ವೆಗಳನ್ನು ಮಾಡಿ, ಆ ನಂತರ ನೀವು ಮುಂದುವರಿಸಿ, ನಿಮ್ದೇ ಆದರೆ ಮುಂದುವರಿಸಿ. ಮತ್ತು ಫಾರೆಸ್ಟ್ ಇಲಾಖೆ ಮಾಡಬೇಕಾದೇನು, ಫಸ್ಟ್ ನೋಟಿಸ್ ಮಾಡಬೇಕು, ಅವರಿಗೆ ತೆರವುಗೊಳಿಸೋದಕ್ಕೆ ನೋಟಿಸ್ ಕೊಡಬೇಕು, ಅವಕಾಶಗಳನ್ನು ಕೊಡಬೇಕು, ಅವಕಾಶಗಳನ್ನು. ಮತ್ತು ಎಷ್ಟೋ ಜನ ಶಾಸಕರು ನಿಂತು ಹೇಗೆ ವಿನಂತಿ ಮಾಡಿದಾಗ ಅವಕಾಶಗಳನ್ನು ಕೊಡಬೇಕಿತ್ತು, ಸರ್ವೆಗೆ ಒಪ್ಕೋಬೇಕಿತ್ತು, ಎರಡೂ ಮಾಡದೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ಪ್ರತಾಪ್ ಸಿಂಗ್ ನಾಯ್ಕ ಅವರು ಅದನ್ನ ವಿರೋಧಿಸಿದಾಗ, ಅವ್ರು ಮಾತನಾಡಿದಾಗ ಅವರನ್ನೇ ದೈಹಿಕವಾಗಿ ದುಡಿದ್ದಾರೆ. ನಮ್ಮದರ ವಿಡಿಯೋ ಇದೆ, ದೈಹಿಕವಾಗಿ ದುಡಿದ್ದಾರೆ. ಇದೆಲ್ಲ ಆದ್ಮೇಲೆ ನಾವೆಲ್ಲ ಪ್ರಯತ್ನ ಮಾಡಿ ವಿಶೇಷವಾಗಿ ಶಾಸಕರು ಮತ್ತೆ ನಿರಂತರವಾಗಿರ್ತಕ್ಕಂಥ ಮಾತುಕತೆಗಳನ್ನು ಮಾಡಿ ಜಿಲ್ಲಾಧಿಕಾರಿಗಳ ಹತ್ರ ನಾನು ಮಾತಾಡಿ ಡಿ ಎಫ್ ಓ ಎಸ್ ಪಿ ಅವರಿಗೆಲ್ಲ ವಿನಂತಿ ಮಾಡಿದಾಗ ಮತ್ತೆ ಶಾಸಕರು ಸಚಿವರುಗಳ ಗಮನಕ್ಕೆ ಮತ್ತೊಮ್ಮೆ ತಂದು ಇವತ್ತು ಜಾಯಿಂಟ್ ಸರ್ವೆಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಜಾಯಿಂಟ್ ಸರ್ವೆಗೆ ಒಪ್ಪಿದ ಮೇಲೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ವಾಪಸ್ಸಾಗಿದೆ. ನಿರಂತರವಾಗಿರ್ತಕ್ಕಂಥ ಮಾತುಕತೆಯ ಪರಿಣಾಮವಾಗಿ ಇವತ್ತು ಅದು ಜಾಯಿಂಟ್ ಸರ್ವೆಗೆ ಬಂದಿದೆ. ಇದೆಲ್ಲ ಆದ ಮೇಲೆ ಎರಡು ದಿನದ ನಂತರ ಇವತ್ತು ಮತ್ತೆ ನಮ್ಮ ಶಾಸಕರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ಇದರ ಬಗ್ಗೆ ಜನಪ್ರತಿನಿಧಿ ಜನರ ಪರವಾಗಿರತಕ್ಕಂಥ ಹೋರಾಟಗಳನ್ನು ಮಾಡಿದಾಗ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಾಗ ಆ ಧ್ವನಿಯನ್ನೇ ಅಡಗಿಸುವಂತ ಕೆಲಸ, ಒಬ್ಬ ಶಾಸಕರ ಹಕ್ಕನ್ನು ಮೊಟಕುಗೊಳಿಸತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಪೊಲೀಸ್ ಇಲಾಖೆ ಮುಖಾಂತರ ಇವತ್ತು ಎಫ್ಐಆರ್ ಅನ್ನು ದಾಖಲು ಮಾಡಿದೆ. ನಾನು ಖಂಡಿಸ್ತೇನೆ. ಇದೇ ರೀತಿ ಕೋಲಾರದಲ್ಲಿ ಆಗಿದೆ. ಕೋಲಾರದಲ್ಲಿ ಸುಮಾರು 150 ಎಕರೆ ಕೃಷಿ ಭೂಮಿಯನ್ನ ಪೂರ್ಣವಾಗಿ ಕಡಿದಾಕಿದ್ದಾರೆ. ಈಗ ರಾಜ್ಯದ ಬೇರೆ ಬೇರೆ ಕಡೆ ಫಾರೆಸ್ಟ್ ಇಲಾಖೆ ಹೋಗ್ತಾ ಇದೆ, ಅಲ್ಲಿಗೆ ಜನಪ್ರತಿನಿಧಿಗಳ ಮೇಲೆ ಕೇಸಕ್ಕತಕ್ಕಂಥದ್ದು, ಅದರ ವಿಶೇಷವಾಗಿ ಇವತ್ತು ಹರೀಶ್ ಪುಂಜಿ ಅವರ ಮೇಲೆ ಇಲ್ಲಿ ಎಫ್ಐಆರ್ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಸರ್ಕಾರ ರೈತರಿಗೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಸರ್ಕಾರ, ರೈತರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ರೈತ ವಿರೋಧಿ ನೀತಿಯನ್ನು ತಗೊಳ್ತಾ ಇದೆ. ರೈತರ ಪರವಾಗಿ ಹೋರಾಟ ಮಾಡಿದವ ಶಾಸಕರನ್ನೇ ಇವತ್ತು ಕೇಸಿನಲ್ಲಿ ದಾಖಲಿಸಿ ಅವರನ್ನು ಕಟ್ಟಿಹಾಕತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಇವತ್ತು ಶಾಸಕರ ಹಕ್ಕನ್ನು ಮೊಟಕುಗೊಳಿಸತಕ್ಕಂಥ, ಹಕ್ಕಿಗೆ ಚುಚ್ಚುದಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತದೆ ಮತ್ತು ಇದನ್ನು ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟ ಸ್ವರೂಪವನ್ನು ಕೊಡ್ತೀವಿ ನಾವು. ಈ ರೀತಿಯ ಜನಪ್ರತಿನಿಧಿಗಳ ಮೇಲೆ ರಕ್ಷಣೆ ಇಲ್ಲ, ಇದ್ರೆ ಅಧಿಕಾರಿಗಳು ಅವ್ರು ನಡೆದ, ಯಾಕಂದ್ರೆ ಸಚಿವರು ಹೇಳಿದ ಮೇಲೆ ಸಚಿವರು ಹೇಳಿ ಕೊಟ್ಟಿದ್ದಾರೆ. ಆ ನಂತರವೂ ಈ ರೀತಿಯ ದರ್ಪದ ವಾತಾವರಣಗಳು ಬಂದರೆ ಇವತ್ತು ಇದು ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ ಅನ್ನುವಂಥದ್ದು ನಾವು ಹೇಳ್ತೀವಿ. ಅದರ ಜೊತೆಗೆ ಈಗ ನಿನ್ನೆ ಇನ್ನೊಂದು ಎಫ್ಐಆರ್ ಆಗಿದೆ ಸಾಮಾಜಿಕ ಜಾಲತಾಣಗಳ ಮೇಲೆ. ಜಾಲತಾಣದಲ್ಲಿ ಯಾರು ಬಡದನ್ನು ಇವರು ಫಾರ್ವರ್ಡ್ ಮಾಡಿದ, ಫಾರ್ವರ್ಡ್ ಮೇಲೆ ಇತ್ತು ಹೇಳಿದ್ರೆ ದ್ವೇಷದ ರಾಜಕಾರಣ ಇವತ್ತು ಈ ಸರ್ಕಾರದಿಂದ ಆಗ್ತಾ ಇದೆ. ದ್ವೇಷದ ರಾಜಕಾರಣಕ್ಕೆ ಇವತ್ತು ಎಲ್ಲರೂ ಬಲಿಯಾಗ್ತಾ ಇದ್ದಾರೆ. ಜನಸಾಮಾನ್ಯರು ಕೇಸ್ನೊಳಗಾಗ್ತಾ ಇದ್ದಾರೆ, ಹೋರಾಟಗಾರರು ಕೇಸ್ನೊಳಗೆ ಸಿಕ್ಕುವತ್ತಾ ಇದ್ದಾರೆ. ಬಂದು ಬಂದು ಇವತ್ತು ಜನಪ್ರತಿನಿಧಿಗಳನ್ನು ಜೈಲಿಗೆ ಹಾಕತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಹೇಳಿದ್ರೆ ಇದೊಂದು ಸರ್ವಾಧಿಕಾರಿ ಧೋರಣೆಯ ಸರ್ಕಾರ ಆಗಿದೆ, ಇದೊಂದು ಹಿಟ್ಲರ್ ಧೋರಣೆಯ ಸರ್ಕಾರ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಜನಪರವಾಗಿರ್ತಕ್ಕಂಥ ಹೋರಾಟಗಾರರ ಮೇಲೆ ಕೇಸು, ಜನ ಕೃಷಿ ಪರವಾಗಿರ್ತಕ್ಕಂಥ ಚಿಂತನೆ ಮಾಡಿದವರ ಮೇಲೆ ಕೇಸು, ಆದರೆ ರಾಷ್ಟ್ರ ವಿರೋಧಿಗಳ ಮೇಲೆ ಕೇಸ್ ಹಾಕಿಲ್ಲ. ಉದಾಹರಣೆಗೆ ಕೋಲಾರದಲ್ಲಿ ಪಾಕಿಸ್ತಾನದ ಧ್ವಜ ಹಾಕಿ
ಖಡ್ಗವನ್ನು ಪ್ರದರ್ಶನ ಮಾಡಿದ ಮೇಲೆ ಏನ್ ಮಾಡಿದ್ರಿ? ಶಿವಮೊಗ್ಗದಲ್ಲಿ ಖಡ್ಗದ ಪ್ರದರ್ಶನ, ಖಡ್ಗದ ಪ್ರತಿಕೃತಿಯನ್ನು ಇಟ್ಟವ್ರ ಮೇಲೆ ಏನ್ ಮಾಡಿದ್ರಿ? ಕಾಂಗ್ರೆಸ್ ಗೆದ್ದಾಗ ವಿಜಯೋತ್ಸವವನ್ನ ಮಾಡಿತ್ತು. ಆ ವಿಜಯೋತ್ಸವದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಘೋಷಣೆಯನ್ನು ಹಾಕಿರುವಂತಹದ್ದು ಮತ್ತು ಪಾಕಿಸ್ತಾನದ ಪರ ಧ್ವಜ ಆಗಿರತಕ್ಕಂಥದ್ದು ಮತ್ತು ಬಂದವರ ಮೇಲೆ ಹೆದರಿಸಿ ತಲವಾರ ತೋರಿಸಿ ಹೆದರಿಸಿದ ಮೇಲೆ ಕೇಸ್ ಇಲ್ಲ ಹೇಳಿದ್ರೆ ಈ ಸರ್ಕಾರ ರಾಷ್ಟ್ರ ವಿರೋಧಿಗಳ ಪರವಾಗಿದೆ. ಸಾಮಾನ್ಯವಾಗಿರ್ತಕ್ಕಂಥ ರೈತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಶಾಸಕರ ಮೇಲೆ ಕೇಸು, ರೈತ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ಶಾಸಕರಿಗೆ ಅವರನ್ನ ಜೈಲಿಗೆ ಹಾಕತಕ್ಕಂಥ ಪ್ರಯತ್ನ ಇವತ್ತು ಈ ಸರ್ಕಾರದಿಂದ ಆಗ್ತದೆ. ಇದನ್ನು ನಾವು ಖಂಡಿಸ್ತೀವಿ.